ಹಾಯ್, ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಸಂಚಿಕೆ 440ರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಲಕ್ಷ್ಮೀ ಆ ಒಂದು ಕ್ಯಾಮ್ರಾನ ಓಪನ್ ಮಾಡಿ ಪ್ರತಿಯೊಂದು ಕೂಡ ನೋಡ್ತಾ ಇರ್ತಾಳೆ. ಅದೇ ರೀತಿ ಅದರಲ್ಲಿ ಕಾವೇರಿ ಮತ್ತು ಕೇದು ನಡುವೆ ಆಗಿರ್ತಕ್ಕಂಥ ಜಗಳ ಮತ್ತು ಮಾತಿನ ಚಕಮಕಿನ ಅವಳು ನೋಡ್ತಾಳೆ, ಏನೇನಾಗಿತ್ತು ಅಂತ ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ನೋಡ್ತಾ ಇರ್ತಾಳೆ. ಆ ಒಂದು ವಿಡಿಯೋದಲ್ಲಿ ಕಾವೇರಿ ಹೇಳ್ತಾಳೆ, ಕೀರ್ತಿ ನಿನ್ನ ಮತ್ತೆ ಪುಟ್ಟರ ಮದುವೆ ನಾನು ಇಬ್ಬರೂ ಒಪ್ಪಿಸ್ಬಿಟ್ಟು ನಾನು ಮದುವೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದರೆ ಕೀರ್ತಿ ಮಾತ್ರ ಆಂಟಿ ಆ ಥರ ಎಲ್ಲ ಬೇಡ, ಈಗ ಆಲ್ರೆಡಿ ಮಹಾರಾಷ್ಟ್ರ ಮದುವೆ ಆಗಿ ಚೆನ್ನಾಗಿದ್ದಾರೆ, ಮತ್ತೆ ಅವರಿಬ್ಬರು ಮದುವೆಯಲ್ಲಿ ನಾನು ಹೋಗೋದ್ರು ಇಷ್ಟ ಆಗೋದಿಲ್ಲ ಅಂತೆಲ್ಲ ಕೀರ್ತಿ ಹೇಳ್ತಾ ಇರ್ತಾಳೆ. ಅದನ್ನು ನೋಡಿಕೊಂಡು ಇಲ್ಲಿ ಲಕ್ಷ್ಮಿ ಒಂಥರ ಕಣ್ಣೀರು ಹಾಕ್ಕೊಂಡು ಅವಳು ನೋಡ್ತಾ ಇರ್ತಾಳೆ. ಕೀರ್ತಿ ಮತ್ತೆ ಹೇಳ್ತಾಳೆ, ಆಂಟಿ ಎಷ್ಟು ಅಂತ ಮೋಸ ಮಾಡ್ತೀರಾ ಇದೇ ರೀತಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಾದಮೇಲೆ ನೀವು ಈ ರೀತಿ ಎಲ್ಲ ಹೇಳಿದ್ರೆ ಮಾತು ಕೇಳಿದ್ಬಿಟ್ಟು ಗನ್ ತಗೊಂಡವಳ ಹಣೆಗೆ ಇಡ್ತಾಳೆ. ಇಂಥ ವಿಡಿಯೋ ಎಲ್ಲ ಪ್ರತಿಯೊಂದು ಕೂಡ ಅವಳು ನೋಡ್ತಾ ಇರ್ತಾಳೆ. ಅದಾದಮೇಲೆ ಇಬ್ಬರ ನಡುವೆ ಜಗಳ ಆಗಿ ಆ ಕೀರ್ತಿ ಶೂಟ್ ಮಾಡಲಿಕ್ಕೆ ಅಂತ ಹೋಗಿರ್ತಾಳೆ. ಅದಾದಮೇಲೆ ಕಾವೇರಿ ಕಾಲು ಜಾರಿಬಿಟ್ಟು ಅವಳನ್ನು ನೂಕಿ ಅದನ್ನು ಸಾಯಿಸ್ತಾಳೆ. ಅಂದರೆ ಇಲ್ಲಿ ಬೆಟ್ಟದ ಮೇಲೆ ಆಗಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಡಿ ಲಕ್ಷ್ಮಿ ಇಲ್ಲಿ ಕಣ್ಣೀರ ತಗೊಂಡಿರ್ತಾಳೆ. ಅದಾದಮೇಲೆ ಪ್ರತಿಯೊಂದು ಕೂಡ ನೆನೆಸ್ಕೊಂತಾಳೆ, ಅತ್ತೆ ಯಾಕೆ ಈ ರೀತಿ ನಾಟಕ ಮಾಡ್ತಾಯಿದ್ರು, ಮತ್ತು ಯಾರಕ್ಕೆ ಮೊಬೈಲನ್ನು ಓಡಾಕಿದ್ರು, ಅದೇ ರೀತಿ ಯಾಕೆ ಅವರು ಡ್ಯಾನ್ಸ್ ಮಾಡ್ತಿದ್ರು ಅಂತ ಅವಳಿಗೆ ಪ್ರತಿಯೊಂದು ಕೂಡ ಮತ್ತೆ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಲಕ್ಷ್ಮಿ ಅಲ್ಲಿಂದ ಎದ್ದು ನಿಂತ್ಕೊಂಡು, ಕೀರ್ತಿ ನಿನ್ನ ಸಾವಿಗೆ ನ್ಯಾಯ ಒದಗಿಸೋ ಟೈಮ್ ಬಂದಾಗಿದೆ ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಂತಾಳೆ. ಆದಮೇಲೆ ಅತ್ತೆ ನಿಮ್ಮ ಆಟ ಇನ್ನು ನಡೆಯಲ್ಲ, ಇನ್ನ ಪ್ರತಿಯೊಂದು ಕೂಡ ನಾನು ಬಯಲ್ ಮಾಡ್ತೀನಿ ಅಂತ ಅಲ್ಲಿಂದ ಫಸ್ಟ್ ಈ ವಿಷಯ ನಾನು ವೈಷ್ಣವ್ ಹೇಳ್ಬೇಕು ಅಂತ ಹೊರಗಡೆ ಬರ್ತಾಳೆ. ಬಂದ ತಕ್ಷಣ ಅಲ್ಲಿ ವೈಷ್ಣವ್ ಇರೋದಿಲ್ಲ, ಅಲ್ಲಿಂದ ಗಾಡಿ ತಗೊಂಡು ಅವನು ಹೊರಟಾಗಿರ್ತಾನೆ. ಅದಾದಮೇಲೆ ಛೇ ಎಲ್ಲೋ ಹೋಗ್ಬಿಟ್ರು ಅಂತ ಮತ್ತೆ ಅವ್ರ ರಿಟರ್ನ್ ಅವಳು ರೂಮ್ಗೆ ಬರ್ತಾಳೆ. ಲಕ್ಷ್ಮಿ ರೂಮಿಗೆ ಬಂದ ತಕ್ಷಣ ಮನಸ್ಸಲ್ಲಿ ಅಂದ್ಕೊಂತಾಳೆ, ಅಪ್ಪ ಗಣೇಶಪ್ಪ ನಿನಗೆ ಪೂಜೆ ಮಾಡಿದ್ದಕ್ಕೂ ಸಾಧಕ ಆಯಿತು, ನಂಗೆ ಕೊನೆಗೂ ನ್ಯಾಯ ಕೈಗೆ ಸಿಗ್ತಲ್ಲ ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲಿ ಕೂತಿರ್ತಾಳೆ. ಅದಾದಮೇಲೆ ಸ್ವಲ್ಪ ತಾಗೆ ಯೋಚನೆ ಮಾಡ್ತಾ ಇರ್ತಾಳೆ, ಯಾಕೆ ಈ ರೀತಿ ಎಲ್ಲ ಆಯಿತು, ಹೆಂಗೆ ಇದು ಮಾಡಿದ್ರಲ್ಲ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲೇ ಕೂತಿರ್ತಾಳೆ. ಅದಾದಮೇಲೆ ಹಂಗೆ ಎದ್ದು ಹೋಗಿರ್ತಾಳೆ. ಇಲ್ಲಿ ವೈಷ್ಣವ್ ಬೆಳಗ್ಗೆ ಎದ್ದ ತಕ್ಷಣ ಈ ಕಡೆ ನೋಡ್ತಾನೆ, ಇಲ್ಲಿ ಲಕ್ಷ್ಮಿ ಇರೋದಿಲ್ಲ, ಓ ಮೋಸ್ಟ್ಲಿ ಎಲ್ಲೋ ಬ್ಯಾಗ್ ಪ್ಯಾಕ್ ಮಾಡಲಿಕ್ಕೆ ಹೋಗಿರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊತಾನೆ. ಅದಾದಮೇಲೆ ಸ್ವಲ್ಪ ಬಿಟ್ಟು ಹೊರಗಡೆ ಕೂಡ ಹುಡಿಕೊಂಡು ಬರ್ತಾನೆ. ಬಂದ ತಕ್ಷಣ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೂತಿರ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಅಂತೆಲ್ಲ ತುಂಬ ಖುಷಿ ಆಯ್ತು ಅಂತೆಲ್ಲ ಅಜ್ಜಿ ಮತ್ತು ಸುಪ್ರೀತ. ಅದಾದಮೇಲೆ ಗಂಗಾ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದಾದಮೇಲೆ ಗಂಗಾ ಹೇಳ್ತಾಳೆ, ಸುಪ್ರೀತಾ ಅಕ್ಕ ನೀವು ಇವಾಗಲೇ ಹಿಂಗೆ ಡ್ಯಾನ್ಸ್ ಮಾಡಿದ್ರಿಂದ ಮುಂಚೆ ಹೆಂಗಿದ್ರಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಾದಮೇಲೆ ಯಾಕೆ ನಂಗೀಗ ವಯಸ್ಸಾಗಿದ್ಯಾ ಅಂತೆಲ್ಲ ಸುಪ್ರೀತಾ ಕೇಳ್ತಾಳೆ. ಆಗ ಇಲ್ಲ ಇಲ್ಲ ಸುಮ್ಮನೆ ಕೇಳಿದೆ ಅಂತ ಗಂಗಾ ಹೇಳ್ತಾಳೆ. ಅಂತೂ ಲಕ್ಷ್ಮಿಯಿಂದ ತುಂಬ ಸಂತೋಷವಾಗಿ ಎಲ್ಲ ಡ್ಯಾನ್ಸ್ ಮಾಡಿದ್ವಿ ಅಂತ ಅಜ್ಜಿ ಹೇಳುತ್ತೆ. ಅದಾದಮೇಲೆ ಇಲ್ಲಿ ಕಾವೇರಿ ಇನ್ನು ಸ್ವಲ್ಪ ದಿವಸ ಅಷ್ಟೇ, ಇನ್ಮೇಲೆ ಅವಳ ಕಥೆನ ಮುಗಿಸ್ತೀನಿ ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಕಾವೇರಿ ಮತ್ತೆ ಕಾಲ್ಮೆ ಕಾಲು ಹಾಕ್ಕೊಂಡು ಹೇಳ್ತಾಳೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಅಣ್ಣನ ಬರ್ತಡೇ ಜ್ಞಾಪಕಿತ್ತ, ನನ್ನ ಮಾತ್ರ ಜ್ಞಾಪಕ ಯಾರ್ದು ಇಲ್ವಾ ಅಂತೆಲ್ಲ ಗಂಗಾ ಹೇಳ್ತಾಳೆ. ನೀವು ಒಂದು ಮದುವೆ ಆಗ್ಬಿಡಿ, ನಿಮ್ಮ ಗಂಡಾಗ ಜೋರಾಗಿ ಮಾಡ್ತಾನೆ ನಿಮ್ಮ ಬರ್ತಡೇ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ವಿಧಿ ಹೇಳ್ತಾಳೆ ಗಂಗಾ ಅಂತೇಳಿ ಸುಮ್ಮನೆ ಆಗ್ತಾಳೆ. ಅದಾದಮೇಲೆ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಹುಡಿಕೊಂಡು ಅಲ್ಲಿಗೆ ಬರ್ತಾನೆ. ಬಂದ ತಕ್ಷಣ ಕೃಷ್ಣ ಹೇಳ್ತಾನೆ, ಬಾರಪ್ಪ ಬರ್ತಡೇ ಬಾಯ್, ಏನು ತುಂಬ ಖುಷಿಯಾಗಿದೆ, ಕಳೆ ನೋಡು ಎದ್ದು ಕುಣಿತಾ ಇದೆ ಅಂತೆಲ್ಲ ಕೃಷ್ಣ ಹೇಳ್ತಾನೆ. ಅದಾದಮೇಲೆ ಹಂಗೇನಿಲ್ಲಪ್ಪ ಅಂತೆಲ್ಲ ಹೇಳ್ತಾನೆ. ನಿಮ್ಮನಿಗೆಲ್ಲ ಪ್ಯಾಕ್ ಆಯ್ತಾ ಅಂತ ಇಲ್ಲಿ ಮತ್ತೆ ಕಾವೇರಿಗೆ ಹೇಳ್ತಾಳೆ. ಹಾಂ ರೆಡಿ ಆಗ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾಳೆ. ಲಕ್ಷ್ಮಿಯಲ್ಲಿ ಅಂತ ಹೇಳ್ತಾನೆ. ಇಲ್ಲಪ್ಪ ಅಲ್ಲೇ ಇರಬೇಕಲ್ಲ ಅಂತೆಲ್ಲ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಕೆಳಗಡೆ ಬಂದೇ ಇಲ್ವಲ್ಲ ಅಂತ ಅಜ್ಜಿ ಕೂಡ ಹೇಳ್ತಾರೆ. ಅದಾದಮೇಲೆ ಅಲ್ಲಿ ಇಲ್ವಲ್ಲ ಅಂತೆಲ್ಲ ಹೇಳ್ತಾನೆ ವೈಷ್ಣವ್. ಮತ್ತು ಎಲ್ಲೋಗ್ಬಿಟ್ಲು ಅಂತೆಲ್ಲ ಪ್ರತಿಯೊಬ್ಬರು ಕೂಡ ಆ ಕಡೆ ಈ ಕಡೆ ನೋಡಲಿಕ್ಕೆ ಅಂತ ಹೋಗ್ತಾರೆ. ಅದೇ ರೀತಿ ವೈಷ್ಣವ್ ಕೂಡ ಮತ್ತೆ ರೂಮ್ ಚೆಕ್ ಮಾಡಲಿಕ್ಕೆ ಅಂತ ಮೇಲ್ಗಡೆ ಹೋಗ್ತಾನೆ. ಅಲ್ಲೂ ಕೂಡ ಅವಳು ಸಿಗೋದಿಲ್ಲ. ಅದಾದಮೇಲೆ ಸ್ವಲ್ಪ ಆದಮೇಲೆ ಅವಳೇ ಕಾಲ್ ಮಾಡ್ತಾಳೆ. ಅದಕ್ಕೆ ವೈಷ್ಣವ್ ಕೇಳ್ತಾನೆ, ಲಕ್ಷ್ಮಿ ಎಲ್ಲೋಗಿದ್ದೀರಾ, ಇಲ್ಲಿ ನಾವೆಲ್ಲ ಹುಡುಕ್ತಾ ಇದ್ದೀವಿ, ಎಲ್ಲೋಗ್ಬಿಟ್ರು ಅಂತ ನೀವು ಎಲ್ಲೋಗಿದ್ದೀರಾ ಅಂತೆಲ್ಲ ಕೇಳ್ತಾನೆ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಒಂದೆರಡು ನಿಮಿಷ ಬಂದೆ, ಒಬ್ಬ ಇಂಪಾರ್ಟೆಂಟ್ ಪರ್ಸನ್ನ ಕರ್ಕೊಂಬರ್ದಿತ್ತು ಅಂತೆಲ್ಲ ಲಕ್ಷ್ಮಿ ಹೇಳಿ ಫೋನನ್ನು ಕಟ್ ಮಾಡ್ತಾಳೆ. ವೈಷ್ಣವ್ ಅಲ್ಲಿಂದ ಕೆಳಗೆ ಬರ್ತಾನೆ. ಬಂದ ತಕ್ಷಣ ಕಾವೇರಿ ಕೇಳ್ತಾಳೆ, ಎಲ್ಲೋಗಿದ್ದಳಂತೆ ಅವಳು ಅಂತೆಲ್ಲ ಮತ್ತೆ ಕಾವೇರಿ ಕೇಳ್ತಾಳೆ. ಅದಕ್ಕೆ ಇಲ್ಲ ಒಂದೆರಡು ನಿಮಿಷ ಬರ್ತಾರಂತೆ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಅಲ್ಲಿ ಕಾಲಿಂಗ್ ಬೆಂಗ್ಲಾಗುತ್ತೆ, ಅಂದರೆ ಡೋರ್ದು. ಅಲ್ಲಿಂದ ಪ್ರತಿಯೊಬ್ಬರು ಕೂಡ ಓಡೋಡಿ ಹೋಗ್ತಾರೆ ನೋಡಲಿಕ್ಕೆ ಅಂತ. ಅಲ್ಲಿ ಲಕ್ಷ್ಮಿ ಬಂದು ನಿಂತಿರ್ತಾಳೆ. ಲಕ್ಷ್ಮಿ ಎಲ್ಲೋಗಿದ್ರು ನೀವು, ನಾನೆಲ್ಲ ಹುಡ್ಕಾಡ್ತಿದ್ದೆ ಗೊತ್ತಾ ಅಂತೆಲ್ಲ ವೈಷ್ಣವ್ ಕೇಳ್ತಾನೆ. ಯಾಕೆ ಗಾಬರಿ ಆಗಿದ್ರೆ ಮನೆಯಿರಲ್ಲ, ಆರಾಮಾಗಿ ಇರಿ ಅಂತೆಲ್ಲ ಲಕ್ಷ್ಮಿ ಹೇಳ್ತಾಳೆ. ಆದಮೇಲೆ ಎಲ್ಲಿ ಹೋಗಿದ್ರಿಂತ ನನಗೆ ತುಂಬ ಗಾಬರಿ ಆಗಿತ್ತು ಅಂತ ವೈಷ್ಣವ್ ಹೇಳ್ತಾನೆ. ನಾವೆಲ್ಲೂ ಹೋಗೋಳಲ್ಲ, ಹಿಡಿದಿರೋ ಕೆಲಸ ಅರ್ಧಕ್ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ ಅಂತೆಲ್ಲ ಲಕ್ಷ್ಮಿ ಹೇಳ್ತಾಳೆ. ಯಾವ ಕೆಲಸ ಅಂತ ಕಾವೇರಿ ಕೇಳ್ತಾಳೆ.
ಆ ಒಂದು ಕೆಲಸಕ್ಕೆ ಒಂದು ಇಂಪಾರ್ಟೆಂಟ್ ಪರ್ಸನ್ ಬೇಕಾಯಿತು, ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಅಂತ ಹೋಗಿದ್ದೆ ಅಂತೆಲ್ಲ ಲಕ್ಷ್ಮಿ ಹೇಳ್ತಾಳೆ. ಯಾರವರು ಅಂತ ಕೇಳ್ತಾರೆ. ನೋಡಿದ ತಕ್ಷಣ ಅಲ್ಲಿ ಕಾರುಣ್ಯ ಬರ್ತಾ ಇರ್ತಾಳೆ. ಆಗ ಪ್ರತಿಯೊಬ್ಬರು ಕೂಡ ತುಂಬ ಶಾಕ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದಾದ್ಮೇಲೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಾರೆ, ಯಾಕೆ ಕರ್ಕೊಂಬಂದೆ ಇವಳು, ಅಮ್ಮನ ಕೊಲೆ ಮಾಡಿಕ್ಕೆ ಹೋಗಿದ್ದಕ್ಕಂಥ ವ್ಯಕ್ತಿ ಇವಳನ್ನ ಕರ್ಕೊಂಬಂದೆ ಅಂತೆಲ್ಲ ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಮನೆ ಒಳಗೆ ಹೋಗ್ತಾರೆ. ಅದರಲ್ಲಿ ಕಾರುಣ್ಯ ಮತ್ತು ಕಾವೇರಿ ಇಬ್ಬರು ಕೂಡ ಅಲ್ಲೇ ಉಳ್ಕೊಂತಾರೆ. ಅದಾದಮೇಲೆ ಇಲ್ಲಿ ಕಾರುಣ್ಯ ಕೇಳ್ತಾಳೆ, ಏನು ಕಾವೇರಿ ತುಂಬ ನಿಮ್ಮದೇ ಆಗಿದೆಯಾ ಅಂತೆಲ್ಲ ಕಾರುಣ್ಯ ಕೇಳ್ತಾಳೆ. ಅದಕ್ಕೆ ಕಾವೇರಿ ಹೇಳ್ತಾಳೆ, ಏನು ಕಾರುಣ್ಯ ಏನು ನಿಮ್ಮದಿ, ನೀನು ಬಿಟ್ಟರೆ ಇಲ್ಲಿ ಕೀರ್ತಿ ಬಿಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾಳೆ. ಆದರೂ ಕೂಡ ನಾನು ನನ್ನ ನೆಮ್ಮದಿ ನಾನು ಹುಡ್ಕೊತೀನಿ ಅಂತ ಇಲ್ಲ ಇಲ್ಲಿ ಕಾವೇರಿ ಹೇಳ್ತಾ ಇರ್ತಾಳೆ. ಇನ್ಮುಂದೆ ಆ ಒಂದು ನೆಮ್ಮದಿ ಇನ್ಮುಂದೆ ಇರೋದಿಲ್ಲ ಅಂತೆಲ್ಲ ಕಾರುಣ್ಯ ಹೇಳ್ತಾ ಇರ್ತಾಳೆ. ಕಾವೇರಿ ಮತ್ತೆ ಕೇಳ್ತಾಳೆ, ಏನು ಜೈಲಿಂದ ತಪ್ಪಿಸ್ಕೊಂಬಂದ್ಬಿಟ್ಟ ಅಂತೆಲ್ಲ ಕಾರುಣ್ಯನ ಕೇಳ್ತಾಳೆ. ಆಗ ಕಾರುಣ್ಯ ಹೇಳ್ತಾಳೆ, ನಾನು ತಪ್ಪಿಸ್ಕೊಂಬರೋಕ್ಕೆ ಕ್ರಿಮಿನಲ್ ಅಲ್ಲ ಅಂತೆಲ್ಲ ಹೇಳ್ತಾಳೆ. ಅಲ್ಲಿಂದ ಕಾರುಣ್ಯ ಕೈ ಹಿಡ್ಕೊಂಡು ಕಾವೇರಿ ಕರ್ಕೊಂಡು ಬರ್ತಾಳೆ. ಇಲ್ಲಿ ಕಾವೇರಿ ಕೈ ಬಿಡು ಅಂತ ಹೇಳಿದ್ರು ಸಹ ಕಾರುಣ್ಯ ಕೈ ಬಿಡೋದಿಲ್ಲ. ಪ್ರತಿಯೊಬ್ಬರು ಮುಂದೆ ತಂದು ನಿಲ್ಲಿಸ್ತಾಳೆ. ಅದಾದ್ಮೇಲೆ ಪ್ರತಿಯೊಬ್ಬರು ಕೂಡ ಕೇಳಲಿಕ್ಕೆ ಶುರು ಮಾಡ್ತಾಳೆ, ಲಕ್ಷ್ಮಿ ಏನ್ ಮಾಡ್ಲಿಕ್ಕೆ ಹೊರಟಿದ್ಯಾ, ಏನ್ ಆಗ್ತಾ ಇದೆ ಅಂತೆಲ್ಲ ಪ್ರತಿಯೊಬ್ಬರು ಕೂಡ ಕೇಳ್ತಾರೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಪ್ರತಿಯೊಂದು ಕೂಡ ನಾನು ಹೇಳ್ತೀನಿ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಇಲ್ಲಿ ವಿಧಿ ಮತ್ತೆ ಕೇಳ್ತಾಳೆ, ಲಕ್ಷ್ಮಿ ಏನ್ ಮಾಡ್ಲಿಕ್ಕೆ ಹೊರಟಿದ್ಯಾ ಅಂತೆಲ್ಲ ಲಕ್ಷ್ಮಿ ಹೇಳ್ತಾಳೆ. ವಿಧಿ ಈ ವಿಷಯದಲ್ಲಿ ನೀನು ಚಿಕ್ಕವರಾಗಿದ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ ಅಂತೆಲ್ಲ ಲಕ್ಷ್ಮಿ ಹೇಳೋದಕ್ಕೆ ವಿಧಿ ಕೂಡ ಸುಮ್ಮನೆ ಆಗ್ತಾಳೆ. ಇಲ್ಲಿ ಕಾವೇರಿ ಮತ್ತೆ ಕೇಳ್ತಾಳೆ, ಲಕ್ಷ್ಮಿ ಮತ್ತೆ ಹಳೆ ಕತೆ ಹೇಳಿ, ನಿಮ್ಮನ್ನ ಅಮ್ಮ ಮಗಳು ಕರ್ಕೊಂಬಂದ್ರ ಅಂತೆಲ್ಲ ಹೇಳ್ತಾಳೆ. ಹಳೆ ಕತೆ ಹೊಸ ಕತೆ ಅಂತ ಹೇಳ್ತೀನಿ ಅತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೇಗೆ ಅಂತೆಲ್ಲ ಲಕ್ಷ್ಮಿ ಹೇಳ್ತಾಳೆ. ಅದಕ್ಕೆ ಕಾವೇರಿ ಹೇಳ್ತಾಳೆ, ಅದೇನು ಹೇಳ್ಬೇಕು ಅದನ್ನ ಹೇಳಿ ಕಳಿಸ್ಬಿಡು ಅಳ್ಳ, ಅವ್ಳ ಮುಖ ನೋಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ, ನನ್ನ ಮಾತು ನನ್ನ ಸೊಸೆ ಕೇಳ್ತಾ ಇಲ್ಲ, ನನಗೆ ಹೇಳಿ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಲಿಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಅತ್ತೆ ಇದಕ್ಕೆ ನೀವು ಕೂಡ ತುಂಬ ಇಂಪಾರ್ಟೆಂಟು, ಸ್ವಲ್ಪ ನಿಂತ್ಕೊಳ್ಳಿ, ಯಾಕಂದರೆ ಸತ್ಯಕ್ಕೇನು ಎಷ್ಟು ಸಹ ಅಂತ ಬೆಂತು ಒರೆಸಿ ಹೊರಟೋಗ್ತೀರಾ, ಯಾಕಂದರೆ ಸತ್ಯ ಏನು ಅಂತ ಇಲ್ಲಿ ಪ್ರತಿಯೊಬ್ಬರಿಗೂ ನೀವು ತಿಳಿಸಿ ಹೇಳಬೇಕು ಅಂತ ಕಾವೇರಿನ ಸ್ಟಾಪ್ ಮಾಡ್ತಾಳೆ. ಆಗ ಪ್ರತಿಯೊಬ್ಬರು ಕೂಡ ತುಂಬ ಶಾಕ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇದಿಷ್ಟು ಈ ಸಂಚಿಕೆ ಇಷ್ಟ ಆಗಿತ್ತು.